ನಮಸ್ತೆ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಕಣ್ಣಿಗೆ ಕಾಣದ್ದನ್ನು ಸಹ ಕಾಣುವಂತಹ ಶಕ್ತಿಯನ್ನು ಪಡೆಯಬಹುದು, ಚಿಕಿತ್ಸೆಗಳನ್ನು ಎದುರಾಗಿಸಬಹುದು. ಇಂತಹ ಮಾತುಗಳಿಗೆ ವಾಯುಸ್ತಂಭನ ಜಲಸ್ತಂಭದಂತಹ ಅಗೋಚರ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದ ಮುಳಬಾಗಿಲಿನ ಅಮರನಾಥ್ ಬಾಬುರವರು ಎದುರಾಗಿ ಸಿಗುವಂತಹ ಚಿಕಿತ್ಸೆಗಳೇ ಸಾಕ್ಷಿ. ಅಂತಹ ಚಿಕಿತ್ಸಕಾರಿ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದ ಅಮರನಾಥ್ ಬಾಬುರವರು ಇದೀಗ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದೇಕೆ? ಅಂತಹ ಸಾವಿನ ಹಿಂದಿನ ರಹಸ್ಯವೇನು? ಅಮರನಾಥ್ ಬಾಬುರವರ ಬಗ್ಗೆ ಜಗತ್ತಿಗೆ ತಿಳಿಯದಂತಹ ಹಲವಾರು ಸಂಗತಿಗಳಿವೆ. ಅಂತಹ ಸಂಗತಿಗಳು ಮನುಕುಲವನ್ನು ಬೆಚ್ಚಿ ಬೀಳಿಸುತ್ತವೆ. ರಸಾಯನಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರಿನ ಕೆಲವೊಂದು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಆನಂತರ ಬಿಎಡ್ ಮುಗಿಸಿ ತಮ್ಮ ಸ್ವಗ್ರಾಮವಾದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರು. ಅಮರನಾಥ್ ಬಾಬು ಅವರು ಪಾಠ ಮಾಡಲು ನಿಂತರೆ ಇಡೀ ಕೊಠಡಿಯೇ ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು. ಎಂತಹ ಮಂದ ವಿದ್ಯಾರ್ಥಿಗೂ ಅರ್ಥವಾಗುವಂತೆ ಪಾಠ ಮಾಡುತ್ತಿದ್ದರು. ಅಮರನಾಥ್ ಅವರ ಬೋಧನಾ ಶೈಲಿಯನ್ನು ಮೆಚ್ಚಿ ಶಿಕ್ಷಣ ಇಲಾಖೆ ಹಲವಾರು ಬಾರಿ ಸನ್ಮಾನಿಸಿದರು. ಹಾಗೆ ಸನ್ಮಾನಿತರಾದ ಅಮರನಾಥ್ ಬಾಬುರವರು ಸದಾ ಸಂಶೋಧನಾ ನಿರಂತರರು. ವೈಜ್ಞಾನಿಕ ಲೋಕದಲ್ಲಿನ ಕೌತುಕಗಳ ಮೂಲವನ್ನು ಮುಟ್ಟಿ ಅದರ ಬಗ್ಗೆ ತಿಳಿಯುತ್ತಿದ್ದ, ಅಂಥ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿದ್ದ, ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದ ಅಮರನಾಥ್ ಬಾಬುರವರು ಎಂದಿಗೂ ಅಗೋಚರ ವಿದ್ಯೆಗಳನ್ನಾಗಲಿ ಪ್ರಾಚೀನ ನಂಬಿಕೆಗಳನ್ನಾಗಲಿ ನಂಬಿದವರಲ್ಲ. ಯಾವ ಅಗೋಚರ ವಿದ್ಯೆಗಳನ್ನು, ಆಧಾರವಿಲ್ಲದ ಯಾವ ನಂಬಿಕೆಗಳನ್ನು ನಂಬದ ಅಮರನಾಥ್ ಬಾಬುರವರ ಚಿತ ದಿನಗಳು ಕಳೆದಂತೆ ಅಗೋಚರ ವಿದ್ಯೆಗಳತ್ತ ಹೋಯಿತು. ಅದರಲ್ಲಿನ ಸಾರವೇನು? ಅದು ಕೇವಲ ಪೋಟಾಟಿಕೆಯ ಅಥವಾ ಅದರಲ್ಲಿ ಸತ್ಯ ಅಡಗಿದೆಯಾ? ಅದರಲ್ಲಿನ ವಿಜ್ಞಾನವಾದರೂ ಏನು? ವೇದಗಳಲ್ಲಿನ ರಹಸ್ಯವೇನು ಎಂಬುದರ ಪರೀಕ್ಷೆ. ಅಮರನಾಥ್ ಬಾಬುರವರು ಕೇವಲ ಅಧ್ಯಯನ ಮಾಡಿ ಸುಮ್ಮನಾಗುವಂತಹ ವ್ಯಕ್ತಿಯಲ್ಲ. ಅವರು ಸರ್, ಎರಡು ಸಿಸ್ಟಮ್ ಇದೆ. ಒಂದು ಕಲಿಯ ಅದೇನು ಅಂತ ಕಂಡುಹಿಡಿಯಕ್ಕೆ ಹೋಗೋದು, ಅದು ಆಯಿತು ಅಂದರೆ ನಾವು ಕಲ್ತಿದ್ದೀವಿ ಸಾಧಿಸಿದ್ದೀವಿ ಅಂತ ಇನ್ನೊಬ್ಬರಿಗೆ ಮಾಡ್ಕೊಳ್ಳೋದು. ಎರಡನೇದು ಕಲಿಯೋಕ್ಕೆ ಅಥವಾ ಕಂಡುಹಿಡಿಯೋಕ್ಕೆ ಹೋಗ್ತಾರೆ ಅದೇನು ಅಂತ. ಸಿಗದೇ ಇದ್ದಾಗ ಕೈಗೆಟಕದಿರೋ ದ್ರಾಕ್ಷಿ ಹುಳಿ, ಇದೆಲ್ಲ ಸುಳ್ಳು, ಇದೆಲ್ಲ ಮೂಢನಂಬಿಕೆ ಅಂದ್ಬಿಟ್ಟು ಅದನ್ನ ಸಾರ ತಟ್ಟಾಗಿ ತಳ್ಳಿ ಹಾಕುವಂಥದ್ದು ಇನ್ನೊಂದು ಗುಂಪು. ಅಂದರೆ ಅದ್ರ ಬಗ್ಗೆ ಯಾರಿಗೆ ಪ್ರಜ್ಞೆ ಇರುತ್ತೋ ಅಂಥವರು ಅದನ್ನು ಸಂಶೋಧನೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಮೇಷ್ಟ್ರು ಬಂದು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸು ಟೀಚರ್ ಆಗಿದ್ದಂಥವ್ರು, ಅವರು ಅವ್ರಿಗೆ ಆ ಫಾರ್ಮುಲಾಸ್ ಬಗ್ಗೆ ಮತ್ತು ಆ ಈಕ್ವೇಷನ್ಸ್ ಬಗ್ಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇತ್ತು. ಪ್ರತಿಯೊಂದನ್ನು ಸಹ ಅದರದು ಟಿಲ್ ಎಂಡ್, ಇದು ಕೊನೆಗೆ ಏನು ರಿಸಲ್ಟ್ ಕೊಡುತ್ತೆ ಅನ್ನೋಂಥದ್ದನ್ನು ಹಠ ಹಿಡಿದು ಸಾಧಿಸೋರು. ಬದಲಿಗೆ ಅವುಗಳನ್ನು ಸಂಶೋಧನೆ ಮೂಲಕ ಪರೀಕ್ಷಿಸುವಂತಹ ವ್ಯಕ್ತಿ, ಕಾರ್ಯರೂಪಕ್ಕೆ ತರುವಂತಹ ವ್ಯಕ್ತಿ. ಪ್ರಕೃತಿಯಲ್ಲಿನ ನಾನಶಕ್ತಿಗಳ ಬಗ್ಗೆ, ಅಗೋಚರ ವಿದ್ಯೆಗಳ ಬಗ್ಗೆ ಅಗಲಿರುಳು ಅಧ್ಯಯನ ಮಾಡಿದ್ದ ಅಮರನಾಥ್ ಬಾಬುರವರು ಸುಮ್ಮನೆ ಕೂರಲಿಲ್ಲ. ಒಂದು ತಾಳೆಗೆರೆಯ ಮಾಲಿಕೆಯಲ್ಲಿ ತಿಳಿಸಿದಂತೆ, ತಾಯಿ ಚಾಮುಂಡೇಶ್ವರಿ ಜಪವನ್ನು ಮಾಡುತ್ತಾ ಮಧ್ಯರಾತ್ರಿ ಸಮಯದಲ್ಲಿ ಕುತ್ತಿಗೆ ಮಟ್ಟದ ನೀರಿನಲ್ಲಿ ಧ್ಯಾನ ಮಾಡಿದರೆ ಏನಾಗುತ್ತೆ ನೋಡೇ ಬಿಡೋಣ ಅಂತ ನೀರಿನೊಳಗೆ ಇಳಿದು ಧ್ಯಾನ ಮಾಡಲು ಆರಂಭಿಸಿದರು. ಏನಾದರೂ ಅನುಭವ ಆಗುವವರೆಗೆ ಧ್ಯಾನ ಮುಂದುವರಿಸಲು ನಿರ್ಧಾರ ಮಾಡಿಬಿಟ್ಟರು. ತಿಂಗಳಾನುಗಟ್ಟಲೆ ಮಧ್ಯರಾತ್ರಿ ಸಮಯದಲ್ಲಿ ನೀರಿನಲ್ಲಿ ನಿಂತು ಧ್ಯಾನ ಮಾಡಲು ಆರಂಭಿಸಿದ್ದ ಅಮರನಾಥ್ ಬಾಬುರವರಿಗೆ ಆರಂಭದಲ್ಲಿ ಬೈತರಿಸುವಂತಹ ಅನುಭವವಾಗಿ ಬಿಟ್ಟವಂತೆ. ಅಂತಹ ಅನುಭವಗಳಿಗೆ ಹೆದರದೆ ಛಲದೊಂದಿಗೆ, ಚಾಮುಂಡೇಶ್ವರಿ ನಾಮದೊಂದಿಗೆ ಧ್ಯಾನ ಮಾಡಲು ನಿಂತ ಅಮರನಾಥ್ ಬಾಬುರವರಿಗೆ ಪ್ರಕೃತಿಯಲ್ಲಿನ ಕೆಲವೊಂದು ರಹಸ್ಯಗಳು ಬಯಲಾಗಲು ಆರಂಭಿಸಿದವಂತೆ, ನಾನಾ ರೀತಿಯ ಆಕೃತಿಗಳು ಕಣ್ಣಿಗೆ ಕಾಣಿಸಿಕೊಳ್ಳಲು ನಿಂತವಂತೆ. ಆರಂಭದಲ್ಲಿ ಅವೆಲ್ಲ ಪುಟಾಟಿಕೆ ಅಂದುಕೊಂಡಿದ್ದ ಅಮರನಾಥ್ ಬಾಬುರವರು ಮತ್ತಷ್ಟು ಮಗದಷ್ಟು ಪ್ರಯೋಗಗಳಿಗೆ ಮುಂದಾದರು. ನಾನಾ ರೀತಿಯ ಶಕ್ತಿಗಳ ರಹಸ್ಯ ತಿಳಿದ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ಅಮರನಾಥ್ ಬಾಬುರವರು ಅಂತಃಶಕ್ತಿಗಳಿಂದ ವೈಜ್ಞಾನಿಕ ಲೋಕದ ಅರಿವಿಗೆ ಬಾರದಂತಹ ಜನರನ್ನು ಆವರಿಸಿ ಬಾಧಿಸುವಂತಹ ವಿಚಿತ್ರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಆರಂಭಿಸಿಬಿಟ್ಟರು. ಅಂಥವುಗಳಿಂದ ಸಹಸ್ರಾರು ಜನರ ವಿಚಿತ್ರ ಸಮಸ್ಯೆಗಳು ಮಂಗಮಾಯವಾಗಿ ಬಿಟ್ಟವು. ವಿಜ್ಞಾನದ ಅರಿವಿಗೂ ಬಾರದಂತಹ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರ ಮಾಡಲು ನಿಂತ ಅಮರನಾಥ್ ಬಾಬುರವರ ಮನೆಯಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದೇ ಬಿಟ್ಟಿತು. ಆಘಾತವೇ ಅಮರನಾಥ್ ಬಾಬುರವರು ಸಾವನ್ನಪ್ಪಿದ್ದು. ಅಂದು ಮಂಗಳವಾರ ಜನವರಿ 9 ಮಧ್ಯಾಹ್ನ ಸರಿಸುಮಾರು 12:45 ಮಡದಿಯೊಂದಿಗೆ ಮಗಳೊಂದಿಗೆ ನಗುನಗುತ್ತ ಮಾತನಾಡಿಕೊಂಡಿದ್ದ ಅಮರನಾಥ್ ಬಾಬುರವರು ಮಡದಿ ಅಡಿಗೆ ಮನೆ ಒಳಗೆ ಹೋಗಿ ಒಂದು ನಿಮಿಷದ ನಂತರ ಮತ್ತೆ ಹಾಲಿಗೆ ಬಂದು ಏನು ಮಾಡೋಣ ಎಂದು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಮತ್ತೆ ಮತ್ತೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ಇಲ್ಲ. ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಒಂದು ಐಟಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ರವರಿಗೆ ಒಂದು ವಿಚಿತ್ರ ಸಮಸ್ಯೆ ಆವರಿಸಿತ್ತು. ಆ ವಿಚಿತ್ರ ಸಮಸ್ಯೆಯೇ ತಮ್ಮ 3 ಮಗಳು ವಿಚಿತ್ರವಾಗಿ ಅಳುವುದು, 2 ನಿಲ್ಲಿಸದೇ ಇರುವುದು. ಮಗುವನ್ನು ಆವರಿಸಿದ ವಿಚಿತ್ರ ಸಮಸ್ಯೆಗಳನ್ನು ನೀಗಿಸಿಕೊಳ್ಳಲು ದೊಡ್ಡ ಆಸ್ಪತ್ರೆಗಳನ್ನು ಸುತ್ತಲಾಯಿತು. ಆದರೆ ಮಗುವಿನ ವಿಚಿತ್ರ ಅಳುವಿನ ಸಮಸ್ಯೆ ಮಾತ್ರ ಬಗೆಹರಿಯಲಿಲ್ಲ.
ಕೊನೆಗೆ TV9ನಲ್ಲಿ ಪ್ರಸಾರವಾದ ಅಮರನಾಥ್ ಬಾಬುರವರ ಒಂದು ಎಪಿಸೋಡನ್ನು ನೋಡಿದ ಇವರು ನೇರವಾಗಿ ಅಮರನಾಥ್ ಬಾಬುರವರ ಬಳಿಗೆ ಬಂದರು. ಕಣ್ಣೀರಿಟ್ಟು ಸಮಸ್ಯೆಯನ್ನು ಹೇಳಿಕೊಂಡರು. ಗುರೂಜಿ ಅವರು ಮಗುವನ್ನು ಮುಟ್ಟದೆ ಒಂದು ಮಂತ್ರವನ್ನು ಹೇಳಿದರು. ಅಮರನಾಥ್ ಬಾಬುರವರು 10 ನಿಮಿಷಗಳ ಕಾಲ ಮಂತ್ರವನ್ನು ಹೇಳಿ ಒಂದು ಪ್ರಯೋಗವನ್ನು ಮಾಡಿದ ನಂತರ ಒಂದು ಅಚ್ಚರಿ ಎದುರಾಗಿದ್ದು, ಹಾಗೆ ಎದುರಾದ ಅಚ್ಚರಿಯೇ ಮಗು ಶಾಂತರೀತಿಗೆ ತಲುಪಿತು. 100,000 ರೂಪಾಯಿ ಖರ್ಚು ಮಾಡಿದರು. ವಾಸಿಯಾಗದ ವಿಚಿತ್ರ ಸಮಸ್ಯೆ ಆಗಿನಿಂದ ಮಂಗಮಾಯವಾಯಿತು. ಒಬ್ಬರು ಸಮಸ್ಯೆ ಎಂದು ತಮ್ಮ ಬಳಿಗೆ ಬಂದರೆ ಅದನ್ನು ಮೊದಲು ವೈಜ್ಞಾನಿಕವಾಗಿ ತುಲನೆ ಮಾಡುತ್ತಿದ್ದರು. ಪ್ರಾಚೀನ ವಿದ್ಯೆಗಳಿಂದ ಅಗೋಚರ ವಿದ್ಯೆಗಳಿಂದ ಅಂತಹ ಸಮಸ್ಯೆಯನ್ನು ಹೇಗೆ ನಿವಾರಿಸಬಹುದೆಂಬ ಬಗ್ಗೆ ಯೋಚನೆ ಮಾಡುತ್ತಿದ್ದರು. ಆನಂತರ ತಾವು ನಂಬಿಕೊಂಡಿದ್ದ ಚಾಮುಂಡೇಶ್ವರಿಯನ್ನು ನೆನೆದು ಸಮಸ್ಯೆಯನ್ನು ನಿವಾರಿಸಲು ಮುಂದಾಗುತ್ತಿದ್ದರು. ನಮಗೇನಾದರೂ ಪರವಾಗಿಲ್ಲ, ನಮ್ಮನ್ನು ನಂಬಿ ಬಂದವರಿಗೆ ಒಳಿತಾಗಬೇಕೆಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದರು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬಹಳಷ್ಟು ಪ್ರಯೋಗ ಗುರೂಜಿಯವರು ಇದ್ದಿದ್ದರೆ ನಮ್ಮಂತಹ ಸಹಸ್ರಾರು ಜನರಿಗೆ ಒಳಿತಾಗುತ್ತಿತ್ತು. ಸಹಸ್ರಾರು ಮನೆಗಳಲ್ಲಿ ಶಾಂತಿಯು ನೆಲೆಯಿರುವಂತೆ ಮಾಡಿದ ಸಹಸ್ರಾರು ಬಡವರ ಸಮಸ್ಯೆಗಳನ್ನು ಒಂದು ರೂಪಾಯಿಯೂ ಪಡೆಯದೆ ನಿವಾರಿಸಿದಂತಹ ಅಂತಹ ಸಮಸ್ಯೆಯಿಂದ ನೊಂದು ಬರುವ ಜನರಿಗೆ ಉಳಿಯಲು ಜಾಗ ಕೊಟ್ಟು ಊಟೋಪಚಾರ ವ್ಯವಸ್ಥೆ ಮಾಡಿದಂತಹ ಗುರೂಜಿಯವರು ಕರುಣಾಮಯಿ. ಜೀವನ ಹೇಳಬೇಕಾದಷ್ಟು ಇದೆ. ಬಾಬುರವರು ಹೇಳಿದಂತಹ ಒಂದು ರಹಸ್ಯಕಾರಿ ಮಾಹಿತಿಯನ್ನು ಆಧರಿಸಿ ನಾವು ಕೆಲವು ತಿಂಗಳ ಹಿಂದೆ ಬಾಬುರವರ ಮನೆಗೆ ಹೋದಾಗ ಒಂದು ರಹಸ್ಯ ಬಯಲಾಗಿತ್ತು. ವಿಜ್ಞಾನ ವಿಷಯದಲ್ಲಿ, ರಾಸಾಯನಶಾಸ್ತ್ರದಲ್ಲಿ ವಿಷಯದಲ್ಲಿ ಪದವಿಯನ್ನು ಪಡೆದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಸಂಶೋಧನೆ ಮಾಡಿದ್ದ ಬಾಬುರವರ ಬಹಳಷ್ಟು ಛಲದ ಸ್ವಭಾವ ಮಾಡುತ್ತೇನೆಂದು ಒಮ್ಮೆ ಹೇಳಿದರೆ ಅದು ಮಾಡಿಯೇ ತೀರುತ್ತಿದ್ದರು. ಅದನ್ನು ಸಿದ್ಧಿಸಿಕೊಳ್ಳುತ್ತೇನೆಂದು ಹಠ ಹಿಡಿದರೆ ಅದನ್ನು ಸಿದ್ಧಿಸಿಕೊಳ್ಳುತ್ತಿದ್ದರು. ಅಂತಹ ಹಠಕ್ಕೆ ಬೀಳುತ್ತಿದ್ದರು. ಸಿದ್ಧಿಸಿಕೊಂಡಂತಹ ಕೆಲವರ ಬಳಿಯಲ್ಲಿ ಮಾತ್ರ ಅಂಥ ಸಂಗತಿಗಳನ್ನು ಬಯಲು ಮಾಡಿದಂತಹ ಆ ಸಿದ್ಧಿಗಳಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ವಾಯುಸ್ತಂಭನ, ಜಲಸ್ತಂಭನ, ಅಗ್ನಿಸ್ತಂಭನ. ಸತತ್ ಪರಿಶ್ರಮದೊಂದಿಗೆ, ಸಂಶೋಧನೆಯೊಂದಿಗೆ, ಸಾಧನೆಯೊಂದಿಗೆ ಅಂತಹ ಅಗೋಚರ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದರು. ಕೆಲವು ತಿಂಗಳುಗಳ ಹಿಂದೆ ನಮಗೆ ಫೋನ್ ಮಾಡಿ ಕೆಲವೊಂದು ರಹಸ್ಯಕಾರಿ ಸಂಗತಿಗಳನ್ನು ತಿಳಿಸಿದರು. ಅವರು ತಿಳಿಸಿದಂತಹ ರಹಸ್ಯಕಾರಿ ಸಂಗತಿಯೇ ನಮ್ಮಲ್ಲಿ ಕುತೂಹಲ ಮೂಡಿಸಿತು. ನಾವು ಕೂಡಲೇ ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ ಹೋದೆವು. ನಾವು ಬಾಬು ರವರ ಮನೆಗೆ ಹೋದಾಗ ಒಂದಷ್ಟು ರಹಸ್ಯಗಳನ್ನು ಅವರು ಬಯಲು ಮಾಡಿದರು. ಅಂತಹ ರಹಸ್ಯಗಳನ್ನು ಮಾಡಿದ ಬಾಬುರವರ ರಹಸ್ಯಕಾರಿ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ, ಬದಲಿಗೆ ಅದನ್ನು ವೈಜ್ಞಾನಿಕ ರುಜುವಾಟು ಮಾಡಲು ಮುಂದಾಗಿ ಬಿಟ್ಟರು. ಅಸಲಿಗೆ ಅಮರನಾಥ್ ಬಾಬುರವರು ಬಯಲು ಮಾಡಿದಂತಹ ಆ ರಹಸ್ಯಗಳಾದರೇನು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಗಿಡಮೂಲಿಕೆ ನೆರವಿನಿಂದ ಬೆಳ್ಳಿ ಹಾಗೂ ಬಂಗಾರವನ್ನು ತಯಾರಿಸುವುದು ಹೇಗೆ ಎಂಬುದು ಅದನ್ನು ಅವರು ಮಾಡಿ ತೋರಿಸಿಯೇ ಬಿಟ್ಟರು. ಬೆಳ್ಳಿ ಹಾಗೂ ಬಂಗಾರವನ್ನು ಗಿಡಮೂಲಿಕೆಗಳ ನೆರವಿನಿಂದ ಮಾಡೋದಾದರೂ ಹೇಗೆ? ಅವರು ಬಳಸಿದಂತಹ ಪದಾರ್ಥಗಳಾದರೂ ಏನು, ಗಿಡಮೂಲಿಕೆಗಳಾದರೂ ಏನು? ತಿಳಿಯೋಣ ಮುಂದಿನ ಭಾಗದಲ್ಲಿ.